ಅವ್ರ ಜಾಗದಲ್ಲಿ ಅವರು ಎಷ್ಟು ಸರಿ ಇದ್ದಾರೋ ಎಷ್ಟು ತಪ್ಪಿದ್ದಾರೋ ಅದು ನನಗೆ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟಿರೋದು ಅವರು ಅವರವರ ವೈಯಕ್ತಿಕ ವಿಚಾರ ಆದರೆ ನನ್ನ ಜಾಗದಲ್ಲಿ ನಾನು ತಗೊಂಡಿರತಕ್ಕಂಥ ನಿರ್ಧಾರ ಏನಿದೆಯಲ್ಲ ಅದು ನನ್ನ ಪ್ರಕಾರ ಅದು ಸರಿ ಇದೆ ಆ್ಯಂಡ್ ಯಾವುದೇ ಒಬ್ಬ ಕಲಾವಿದಾಗಲಿ ಅವಮಾನ ಮತ್ತು ಅಪಮಾನಗಳನ್ನು ಸಹಿಸಲ್ಲ ಈಗ ಹೇಳೋದು ಹೇಗಿದೆ ಅಂತಂದರೆ ನಾನು ನಿಮಗೆ ಹೊಡಿತಾ ಇರ್ತೀನಿ ಬೈತಾ ಇರ್ತೀನಿ ಏನೇ ಮಾಡ್ತಿರ್ತೀನಿ ಬಟ್ ನೀವು ಮಾನ ಮರ್ಯಾದೆ ಇಲ್ಲದೆ ಬಂದು ಸಿನಿಮಾ ಮುಗಿಯೋವರೆಗೂ ಎಲ್ಲರ ಜೊತೆ ಬಂದು ನಾಟಕ ಮಾಡಿಬಿಟ್ಟು ಪ್ರಚಾರ ಮಾಡಿ ಹೋಗ್ಬಿಡಿ ಯಾಕಂದರೆ ಇವತ್ತು ಜನ ಸಿನಿಮಾನ ಅಪೇಕ್ಷೆ ಪಡ್ತಿದ್ದಾರೆ ಮೀಡಿಯಾ ಪ್ರಮೋಷನ್ಗೋಸ್ಕರ ಬಂದ್ಬಿಟ್ಟು ನಾಟಕ ಮಾಡಿ ಅಂತ ಹೇಳ್ತಾರೆ ಸೊ ನಾನು ನನ್ನ ಆನೆಸ್ಟಿ ಪ್ರಕಾರ ನಾಟಕ ಮಾಡೋಕ್ಕಾಗಲ್ಲ ಹೌದು ನನಗೆ ನಿಮ್ಮ ಮೇಲೆ ಬೇಜಾರಿದೆ ಆದರೆ ನನಗೆ ಪಬ್ಲಿಕ್ ಮೇಲೆ ಮೀಡಿಯಾ ಮೇಲೆ ಸಿನಿಮಾ ಮೇಲೆ ನನಗೆ ಬೇಜಾರಿಲ್ಲ ಸೊ ನಮ್ಮಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ದ್ವೇಷದಿಂದ ಅದು ಬೇರೆಯವರಿಗೆ ನಾನು ಎಫೆಕ್ಟ್ ಕೊಡಬಾರ್ದು ಅನ್ನೋ ರೀತಿಯಿಂದ ಇಲ್ಲಿ ಬಂದು ನಿಮ್ಮ ಹತ್ರ ನಾನು ಈ ವಿಷಯನ ಅಡ್ರೆಸ್ ಮಾಡಬೇಕಂತ ಅನ್ನಿಸ್ತು ಆ್ಯಂಡ್ ಇವತ್ತು ಕೂಡ ಪತ್ರಿಕಾಗೋಷ್ಠಿ ಇದೆ ಈಗ ಒಂದು ಇನ್ನೊಂದು ಕ್ಲಾರಿಫಿಕೇಶನ್ ಏನಂತಂದರೆ ಅವ್ರು ಕೇಳಿದ್ದು ಯಾಕೆ ಹೇಳಕ್ಕೆ ಹೋದ್ರಿ ಇಲ್ಲಿವರೆಗೂ ನೀವು ಹಂಗಿದೆ ಮನಸ್ತಾಪ ಏನಿದೆ ಅದನ್ನು ಹೇಳಿಬಿಡ್ಬೇಕಾಗಿತ್ತು ನೀವು ಅಥವಾ ನಾನು ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಜಗಳ ನಡೆದಿದೆ ಅಂದರೆ ನಾವು ಅದೇನೋ ಹೇಳಿರ್ತೀವಿ ಬಂದು ಪ್ಯಾಚ್ ಮಾಡಿರ್ತೀವಿ ಮೀಡಿಯಾ ಮುಂದೆ ಅಂತ ಅದು ಎಷ್ಟು ಸಲ ಮಾಡ್ತೀರಾ ಯಾಕಂದರೆ ಇವತ್ತು ಕೂಡ ಒಂದು ಪ್ರೆಸ್ ಮೀಟ್ ಇದೆ ಅದಾದಮೇಲೆ ಒಂದು ಪ್ರೀಮಿಯರ್ ಶೋ ಅಂತ ಇದೆ ಸೊ ಪ್ರತಿ ಹಂತದಲ್ಲೂ ನನ್ನ ಗೈರ್ಹಾಜರಿ ಇದ್ದಾಗ ನೀವು ಪಾಪ ಎಷ್ಟಂತೆ ಅದಕ್ಕೆ ಮ್ಯಾನೇಜ್ ಮಾಡ್ತೀರಾ ಆಮೇಲೆ ಮೀಡಿಯಾದವರು ದಡ್ರಲ್ಲ ಆಡಿಯನ್ಸು ದಡ್ರಲ್ಲ ಸತ್ಯ ಗೊತ್ತಾಗಬೇಕಾಗಿದೆ ಆಮೇಲೆ ಇದು ಗಂಡ ಹೆಂಡತಿ ಜಗಳ ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ಡೈವರ್ಸ್ ಆಗೋಗಿದೆ ಆಲ್ರೆಡಿ ಈಗ ಪ್ರೊಡ್ಯೂಸರ್ ಮತ್ತು ಹೀರೋ ಗಂಡ ಹೆಂಡತಿ ಅಂತ ನೀವು ಹೇಳೋದಾದರೆ ನನ್ನ ಪ್ರಕಾರ ಇದು ಡೈವರ್ಸ್ ಆಗೋಗಿದೆ ಡೈವರ್ಸ್ ಆದಮೇಲೆ ಕೂಡ ನೀವು ನಾಟಕ ಇನ್ನೂ ಮದುವೆ ಆಗಿರೋ ಥರನೇ ಬಂದು ನಾಟಕ ಮಾಡಿ ಅಂದರೆ ಆಗಲ್ಲ ಸಿ ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಜಗಳ ಆಗಿ ಕೋರ್ ಲೀಗಲಿ ಡೈವರ್ಸ್ ಆಗೋಗಿದೆ ಅದಾದಮೇಲೆ ನಾವು ಪಬ್ಲಿಕ್ಗೆ ಇವಾಗ ಬಂದು ಯಾಕೆ ಜಗಳ ಆಗಿತ್ತು ಅವನದೇನು ತಪ್ಪಿತ್ತು ಅಥವಾ ಅವನ ಕಡೆಯಿಂದ ಹೆಂಡತಿದೆ ಏನು ತಪ್ಪಿತ್ತು ಅದು ಹೇಳೋ ಅವಶ್ಯಕತೆ ಇಲ್ಲ ಫಿನಿಶ್ ಡೈವರ್ಸ್ ಆಗಿದೆ ಬಟ್ ಮಗು ನಮ್ಮದು ಅದನ್ನಂತೂ ಯಾರೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಸೊ ಮಗು ಮೇಲೆ ನನಗೂ ಅಷ್ಟೇ ಪ್ರೀತಿ ಇದೆ ಅವರಿಗೂ ಅಷ್ಟೇ ಪ್ರೀತಿ ಇದೆ ಇಬ್ಬರು ಪೇರೆಂಟ್ಸ್ ಆಫ್ ದಿ ಮೂವಿ ಸೊ ಹಾಗಾಗಿ ಅವ್ರ ಕಡೆಯಿಂದ ಎಷ್ಟಾಗುತ್ತೆ ಸಿನಿಮಾ ಬಗ್ಗೆ ಮಾತಾಡಿ ಆ್ಯಂಡ್ ಒಂದು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ಬಗ್ಗೆ ಮಾತಾಡಬೇಡಿ ನಾನು ಗಮನಿಸ್ತಾ ಇರೋದು ಏನಂದರೆ ಸಿನಿಮಾಕ್ಕಿಂತ ಹೆಚ್ಚಾಗಿ ನೀವು ಬರೀ ಅಜಯ್ ರಾವ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಒಂದು ಕ್ಲಾರಿಫೈ ಆಗ್ಬಿಟ್ಟಿದೆ ಸರ್ ನಿಮ್ಮೇಲೆ ನನಗೆ ಆ್ಯಸ್ ಎ ನಿರ್ಮಾಪಕ ಆ ಡೆಸಿಗ್ನೇಷನ್ ಅನ್ನೋದು ಏನಿದೆಯಲ್ಲ ಆ ಡೆಸಿಗ್ನೇಷನ್ ಮೇಲೆ ನಂಗೆ ಅಪಾರವಾದಂಥ ಗೌರವ ಇದೆ ಆ್ಯಂಡ್ ನಿಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋಂಥ ಋಣ ನಮಗಿತ್ತು ಅದು ನಾವು ಮಾಡಿದ್ದೀವಿ ಅದು ನಾನು ಲೈಫ್ ಟೈಮ್ ನೆನೆಸ್ಕೊಳ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾ ಅದು ನಿಮ್ಮ ಬ್ಯಾನರಲ್ಲೇ ಮಾಡಬೇಕಾಗಿತ್ತು ಅದು ನಾವು ಮಾಡಿದ್ದೀವಿ ಅಲ್ಲಿ ನಮ್ಮ ಋಣ ಮುಕ್ತವಾಗಿದೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಿ ನಾನು ಒಬ್ಬ ಪ್ರೊಡ್ಯೂಸರಾಗಿ ಅವ್ರ ದುಡ್ಡು ಬರಲಿ ಒಳ್ಳೇದಾಗಲಿ ಅಂತಲೇ ಹಾರೈಸ್ತೀನಿ ಸಿನಿಮಾಗೆ ಒಳ್ಳೇದಾಗೋದಕ್ಕೆ ನಾನು ಹೇಳ್ತಿದ್ದೀನಿಲ್ಲ ಎಷ್ಟೇ ಪ್ರಚಾರಕ್ಕೆ ನನಗೆ ಇಂಡಿವಿಜುವಲಿ ಕರೀರಿ ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ ಹಗಲು ರಾತ್ರಿ ನಾನು ಬೇಕಿದ್ರೆ ಇರ್ತೀನಿ